श्री गुरुभ्यो नमः। हरिः ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतवादान्यरस्कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नमवरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना। ಕಂಸನ ಕೊನೆಗಾಲವನ್ನು ಕಂಡ ಅವನ ಹೆಂಡತಿಯರಾದ ಅಸ್ತಿಪ್ರಾಸ್ತಿಯರು ಜರಾಸಂಧನ ಮಕ್ಕಳು. ತನ್ನ ಗಂಡನ ಕೊಲೆಗೆ ಕಾರಣನಾದಂತಹ ಕೃಷ್ಣನನ್ನು ಮುಗಿಸಬೇಕು ಅಂತನ್ನುವ ಕಂಸ ಜರಾಸಂಧನಿಗೆ ಇತ್ತಾಗ ಜರಾಸಂಧ ಅತ್ಯಂತ ಕೋಪದಿಂದ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿದ. ಅವನು ಅದಾಗಲೇ ಚತುರ್ಮುಖನ, ರುದ್ರದೇವರ ಮತ್ತು ಚಂಡಕೌಶಿಕ ಅನ್ನುವ ಮುನಿಗಳ ವರಬಲದಿಂದ ಯಾರಿಂದಲೂ ಸೋಲಲಾಗದಂತಹ ಶಕ್ತಿಯನ್ನು ಪಡೆದಿದ್ದ. ಸಾವನ್ನು ಮೆಟ್ಟಿ ನಿಂತಿದ್ದೇನೆ ಎನ್ನುವ ಹಮ್ಮಿನಲ್ಲಿದ್ದ. ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಬೇಕು ಅನ್ನುವ ಸದಾ ತಹತಹಿಕೆಯಿಂದ ಕೂಡಿದ್ದ ಜರಾಸಂಧ ಹೇಗಾದರೂ ಮಾಡಿ ಈ ಕೃಷ್ಣನನ್ನ ಮಟ್ಟ ಹಾಕಬೇಕು ಅಂತ ಯೋಚಿಸ್ತಾ ಇದ್ದ. ಕ್ಷುಬ್ಧೋತಿ ಕೋಪವಶತಃ ಸ್ವಗತಾ ಮಮೋಘಾಂ ದತ್ತಾಂ ಶಿವೇನ ಜಗೃಹೇ ಶಿವಭಕ್ತವಂದ್ಯಃ ಶೈವಾಗಮಾಖಿಲ ವಿದತ್ರ ಸುಸ್ಥಿರೋಸೌ ಶಿಕ್ಷೇಪಯೋಜನ ಶತಂ ಸತು ತಾಂ ಪರಸ್ಮೈ. ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡುತ್ತಾನೆ ಜರಾಸಂಧ. ನಿನ್ನೆ ನಾನು ಹೇಳಿದ್ದೆ, ಹನುಮಂತ ಹೇಗೆ ಒಂದು ಅದ್ಭುತವಾದ ಪ್ರಯೋಗವನ್ನ ಮಾಡಿದ್ನೋ ಹಾಗೆ ಅಂತ. ಹನುಮಂತ ಮಾಡಿದ ಪ್ರಯೋಗ ಏನು? ಹನುಮಂತ ಬೆಟ್ಟವನ್ನ ಎತ್ತಿ ಲಕ್ಷ್ಮಣ ಮೊದಲಾದವರಿಗೆ ಮರಳಿ ಜೀವಿಕೆಯನ್ನು ನೀಡುವುದಕ್ಕೋಸ್ಕರ ಸಂಜೀವಿನಿ ಔಷಧ ಸಸ್ಯವನ್ನ ತರುವುದಕ್ಕಾಗಿ ಬೆಟ್ಟವನ್ನೇ ಹೊತ್ತು ತಂದ. ಮರಳಿ ಅಲ್ಲಿಗೆ ಹೋಗಿ ಇಡ್ಲಿಲ್ಲ ಬೆಟ್ಟವನ್ನ. ಈ ತುದಿಯಿಂದಲೇ ಪ್ರಾಕ್ ಪಂಚಾಶತ್ ಸಹಸ್ರೈರ್ ವ್ಯವಹಿತಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾಮನೈಷೀ ಅದ್ರಾಕ್ಷೀದುತ್ಪತಂ ತಂ ತತಬುಧಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಗ್ರೌ ಪ್ರಣತಮಿ ತದೈಕ ಕ್ಷಣೇ ತ್ವಾಂ ಹಿ ಲೋಕಃ. ಅದನ್ನ ಅಷ್ಟು ದೂರದಿಂದ ಎತ್ತಿಕೊಂಡು ಅನಾಯಾಸವಾಗಿ ತಂದು ಲಂಕೆಯಲ್ಲಿಟ್ಟವನು ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲ ಮತೆ ಯೋಜನಾನಾಂ ಸ ಉಚ್ಚಃ ತಾವದ್ ವಿಸ್ತಾರವಾಂಶ್ಚಾಪ್ಯುಪಲಲವ ಇವ ವ್ಯಗ್ರ ಬುದ್ಧ್ಯಾತ್ವಯಾತ ಸತ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟಛೇದ ಛೇದ ಪ್ರಾಗಿವಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ ಛೇದಾಂಕ ಪ್ರಾಗಿವಾಭೂತ್. ಹನುಮಂತ ಇಲ್ಲಿಂದ ಲಂಕೆಯಿಂದ ಮರಳಿ ಹಿಮಾಲಯದ ತಪ್ಪಲಿಗೆ ಕೊಂಡು ಹೋಗುವಷ್ಟು ಸಮಯ ಇರಲಿಲ್ಲ. ಇಲ್ಲಿ ರಕ್ಕಸರ ದಾಳಿಗೆ ಪ್ರತ್ಯುತ್ತರ ಕೊಡಬೇಕಿತ್ತು. ಅದಕ್ಕೋಸ್ಕರ ಹನುಮಂತ ಏನ್ ಮಾಡಿದ ಅಂದ್ರೆ ಕ್ಷಿಪ್ತ ಪಶ್ಚಾತ್ ಸಲೀಲಂ ಆ 50,000 ಯೋಜನದಷ್ಟು ದೂರದಿಂದ ಹೊತ್ತುಕೊಂಡು ಬಂದಿದ್ದ ಬೆಟ್ಟವನ್ನು ಇಲ್ಲಿಂದ ಹಾಗೆ ಎಸೆದ ಅಂತೆ. ಎಸೆದ್ರೆ ಅದು ಹೋಗಿ ಹೇಗೆ ಅಲ್ಲಿಗೆ ಬಿತ್ತು ಅಂದ್ರೆ ಮೊದಲು ಒಂದೊಂದು ಕಲ್ಲು ತೆಗೆದು ಮತ್ತೆ ಇಟ್ಟರೆ ಏನ್ ಮಾಡಿದ್ರು ಒಂದು ಸರ್ತಿ ಇಲ್ಲಿ ಯಾರೋ ಕೈ ಆಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಆ ಬೆಟ್ಟವನ್ನ ಕಿತ್ತು ಇಟ್ಟ ಮೇಲೆ ಮತ್ತೆ ಯಾರಿಗೂ ಕೂಡ ಇದು ಈ ಬೆಟ್ಟವನ್ನ ಹಿಂದೆ ಯಾರೋ ಎತ್ತಿಕೊಂಡು ಹೋಗಿದ್ರು ಮತ್ತೆ ಇಲ್ಲಿ ತಂದಿಟ್ಟಿದ್ದಾರೆ ಅನ್ನುವ ಸುಳಿವೇ ಸಿಗದ ಹಾಗೆ ಉಪಲ ಲವ ಇವಾನ್ ಒಂದು ಸಣ್ಣ ಕಲ್ಲು ಕೂಡ ಆ
ಅಡಿಗೆ ಮನೆಯಿಂದ ತೆಗೆದ ಪಾತ್ರೆಗಳಿರಬಹುದು, ಯಾವುದೇ ಆದರೂ ಕೂಡ ಮರಳಿ ಅಲ್ಲಿಗೆ ಮುಟ್ಟಿಸಬೇಕು ಅನ್ನುವುದು ಒಂದು ಕರ್ತವ್ಯ. ಅದನ್ನ ಹನುಮಂತ ಮಾಡಿ ತೋರಿಸಿದ. ಜರಾಸಂಧನ ಉದ್ದೇಶ ಹಾಗಿರಲಿಲ್ಲ. ಶುದ್ಧ ಅತ್ಯಂತ ಕ್ಷೋಭೆಗೊಳಗಾಗಿದ್ದ, ಸಿಟ್ಟಿನಲ್ಲಿದ್ದ, ಅತಿ ಕೋಪವಶತಃ ಅತ್ಯಂತ ಕೋಪಕ್ಕೆ ಒಳಗಾದವನು ಅಮೋಘಾಂ ಶಿವೇನ ದತ್ತಾಂ ಸ್ವಗದಾಂ, ಬಹಳ ಬಲವುಳ್ಳ, ಯಾವ ಕೆಲಸಕ್ಕಾಗಿ ಆ ವಸ್ತು ಉಪಯೋಗ ಆಗುತ್ತೋ ಅಂತಹ ಕೆಲಸ ಆಗಿಯೇ ಆಗತ್ತೆ, ಅದು ವ್ಯರ್ಥ ಆಗುವುದಿಲ್ಲ ಅನ್ನೋ ಹೆಸರನ್ನ ಪಡೆದಿದ್ದ. ತನ್ನ ಗದೆಯನ್ನು ಶಿವನಿಂದ ಪಡೆದ, ಶಿವೇನ ದತ್ತಾಂ ಸ್ವಗದಾಂ, ಶಿವನಿಂದ ಪಡೆದ ಗದೆಯನ್ನು ಶಿವಭಕ್ತ ವಂದ್ಯ, ಅವನ ಸುತ್ತ ಇದ್ದ ಎಲ್ಲ ಶಿವಭಕ್ತರು ಸದಾ ಜರಾಸಂಧನನ್ನು ಆಕಾಶದಲ್ಲಿಟ್ಟೇ ಪೂಜೆ ಮಾಡ್ತಾ ಇದ್ರು. ಅವನು ಶಿವಭಕ್ತ ವಂದ್ಯ ಜರಾಸಂಧ ಸ್ವಗದಾಂ ಜಗೃಹೆ, ತನ್ನ ಗದೆಯನ್ನ ಹಿಡಿದುಕೊಂಡ. ಶೈವಾಗಮಾಖಿಲವಿತ್, ಶಿವನಿಂದ ರಚಿತವಾದ ಅಥವಾ ಶಿವನ ಆಲೋಚನೆಯಂತೆ ಸಿದ್ಧಗೊಂಡಂತಹ ಅಖಿಲ ಆಗಮಗಳನ್ನು ಚೆನ್ನಾಗಿ ತಿಳಿದಿದ್ದ ಅವನು ವಿತ್ ಅತ್ರ ಸುಸ್ಥಿರ, ಒಂದು ಕಡೆ ಬಲವಾಗಿ ನಿಂತು ಯೋಜನ ಶತಂ, 100 ಯೋಜನದಷ್ಟು ದೂರಕ್ಕೆ ಆ ಗದೆಯನ್ನ ಎಸೆದ. ಅಂದ್ರೆ ಅವನು ಎಲ್ಲಿದ್ನು ಮಗಧ ದೇಶದಲ್ಲಿ, ಅಲ್ಲಿಂದ ಮಥುರೆಗೆ ಗದೆಯನ್ನ ಎಸೆದ. ಅಂದ್ರೆ ಅನಿರೀಕ್ಷಿತವಾದ ದಾಳಿ, ಅನಿರೀಕ್ಷಿತವಾದ ದಾಳಿ ಮತ್ತು ವ್ಯವಸ್ಥಿತವಾದ ದಾಳಿ, ಅದನ್ನ ಅವನು ಅಭ್ಯಾಸ ಹಾಗೆ ಗೊತ್ತಿತ್ತು ಅವನಿಗೆ. ಆದ್ರಿಂದಾಗಿ ಅಂತಹ ಅದ್ಭುತವಾದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಶತ್ರುಗಳ ಪಾಳೆಯವನ್ನ ನಡುಗಿಸುವಂತಹ ಕೆಲಸವನ್ನ ಯಾವಾಗ್ಲೂ ಮಾಡುತ್ತಿದ್ದ. ಕೃಷ್ಣನ ಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದೆ. ಮಥುರಾ ಪ್ರದೇಶ ಸಾ ಯೋಜನೆ ಶತಯೋಜನೀತಿ ದೇವರ್ಷಿರತ್ರ ಮಧುರಾಂ ಭಗವತ್ ಪ್ರಿಯಾರ್ಥೇ. ಜರಾಸಂಧನಿ, ಜರಾಸಂಧನ ಆಲೋಚನೆಯಲ್ಲಿ ಕೃಷ್ಣನಿರುವ ಅಂತಃಪುರದತ್ತ ಎಸೆದು ಬಿಟ್ಟರೆ ಕೃಷ್ಣನಿಗೆ ಗೊತ್ತೇ ಇಲ್ಲದೆ ದಾಳಿಯಾಗಿ ಅವನು ಪ್ರಾಣ ಬಿಡುತ್ತಾನೆ ಅಂತ ಯೋಚನೆ ಮಾಡಿದ್ದ. ಜರಾಸಂಧ ಎಸೆದಂತಹ ಆ ಗದೆ ಕೃಷ್ಣನ ಮಧುರೆಯ ಊರಿಗಿಂತ 1 ಯೋಜನದಷ್ಟು ಹಿಂದೆಯೇ ಬಿದ್ದೋಯಿತ್ತು. ಯಾಕೆ ಹಾಗಾಯ್ತು? ಅವನು ಯಾವತ್ತು ಗುರಿ ತಪ್ಪಿದ್ದಿಲ್ಲ. ಆ ನಿರ್ದಿಷ್ಟವಾದ ಸಂಕಲ್ಪವನ್ನ ಮೀರಿ ಹೋಗುವಂಥದ್ದು ಅಂತಿಲ್ಲ. ಯಾಕೆ ಹೀಗಾಯ್ತು ಅಂದ್ರೆ, ಯದಿಮಂ ಪೃಷ್ಠ ಏಕೋತ್ತರ ಶತಾಮಪಿ ಶತಾತ್ ಶತಯೋಜನೇತಿ ದೇವರ್ಷಿರತ್ರ ಮಧುರಾಂ ಭಗವತ್ ಪ್ರಿಯಾರ್ಥೆ. ಜರಾಸಂಧ ದೇವಋಷಿಗಳಾದ ನಾರದರು ಒಮ್ಮೆ ಬಂದಿದ್ದಾಗ ಕೇಳಿದ್ರು, ಮಧುರೆ ಇಲ್ಲಿಂದ ಕರೆಕ್ಟ್ ಎಷ್ಟು ದೂರ ಇದೆ ಹೇಳಿ ಅಂತ. ಅವರು 100 ಯೋಜನ ಅಂತ ಹೇಳಿದ್ರು. ಏಕೋತ್ತರಾಮಪಿ 101 ಯೋಜನದಷ್ಟು ದೂರ ಇತ್ತು. ನಾರದರಿಗೆ ಗೊತ್ತಾಯ್ತು ಇವನು ಏನ್ ಕೇಳ್ತಿದ್ದಾನೆ, ಯಾಕೆ ಕೇಳ್ತಿದ್ದಾರ. ಹಾಗಾಗಿ ಉಪದೇಶ ಮಾಡುವ, ನಾವೇನೋ ಕುಹಕ ಮಾಡಿ ಏನೋ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಪೂರ್ಣವಾದ ಉತ್ತರ ಸಿಗುತ್ತೆ ಅಂತ ಅನ್ನೋ ನಂಬಿಕೆ ಇಲ್ಲ. ನಾವು ಮೊದಲು ವಿಶ್ವಾಸ ಇಡಬೇಕು, ಎರಡನೇದ್ದು ಆ ವಿಷಯವನ್ನು ನಾವು ಕೇಳಿದ್ಮೇಲೆ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಯಾವಾಗ ನಾವು ಯಾವುದು ಸ್ವಾರ್ಥಕ್ಕಾಗಿ ಅದನ್ನ ಬಳಸ್ತೇವೆ ಅಥವಾ ಅದನ್ನ ಬಳಸುವುದೇ ಇಲ್ಲ, ಸುಮ್ಮನೆ ಕೇಳುದು ಮಾತ್ರ ಅವ್ರ ಹತ್ರ ಪ್ರಶ್ನೆ, ಚಾತುರ್ಮಾಸ ವ್ರತ ಹೇಗ್ ಮಾಡುದು ಅಂತ ಕೇಳುದು, ಆಮೇಲೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹೇಗ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಮಾಡ್ಬೇಕು ಯಾಕೆ, ಅದರ ಫಲ ಏನು ಇತ್ಯಾದಿಗಳನ್ನ ಅನುಷ್ಠಾನಕ್ಕೆ ತರದೆ ಸುಮ್ಮನೆ ಕೇಳುದಷ್ಟೇ ಅಲ್ಲ, ಏನೆಲ್ಲ ಇರುತ್ತೆ ಅಂತ ಗೊತ್ತಿರ್ಲಿ ಅಂತ ಅಷ್ಟೇ ಅಂತ. ನಾವು ಏನಾದ್ರೂ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತೇವೆ ಅಂದ್ರೆ ಆ ಪ್ರಶ್ನೆಯಲ್ಲಿ ನಮ್ಮ ಕಾಳಜಿ ಅದನ್ನ ನಾನು ಮಾಡ್ಬೇಕು ಅಂತಿದ್ರೆ ಅಥವಾ ಅದನ್ನ ಕೇಳಿದ್ಮೇಲೆ ಮಾಡಿದ್ರೆ ಮಾತ್ರ ಅದು ಫಲಿಸತ್ತೆ. ಇಲ್ಲ ಅಂದ್ರೆ ಅವರಿಗೆಷ್ಟು ಗೊತ್ತುಂಟು ಅನ್ನೋ ಪರೀಕ್ಷೆಯ ರೂಪದಲ್ಲೋ ಇನ್ನೇನು ಆದ್ರೆ, ಅಥವಾ ನಾನು ಅದನ್ನ ದುರುಪಯೋಗ ಪಡಿಸಿಕೊಂಡು ನನ್ನ ಸ್ವಾರ್ಥವನ್ನ ಗಳಿಸ್ತೇನೆ ಅಂತ ಹೋದ್ರೆ ಅವರು ಕೊಡುವ ಉಪದೇಶದಲ್ಲಿ ಒಂದಿಷ್ಟು ಭಾಗ ಏನು ಇರಲ್ಲ, ಸುಮ್ಮನೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇವ್ರು ಕೇಳ್ತಿರ್ತಾರೆ. ಉತ್ತರ ಕೊಡಬೇಕಾದ ಸಂಗತಿ
ಯಾವುದು ಸಿದ್ಧಿಗೆ ಬೇಕಾದ ಕೀಲಿ ಕೈ ಇರುತ್ತೋ ಅದು ಅವರ ಕೈಗೆ ಸಿಗುವುದೇ ಇಲ್ಲ. 101 ಯೋಜನದಷ್ಟು ದೂರ ಇದ್ರೂ ಕೂಡ ಮಧುರೆ ಮಗಧಕ್ಕಿಂತ, ಅವರು 100 ಯೋಜನ ಅಂತ ಹೇಳಿದ್ರು. ಹಾಗಾಗಿ ಅವನು ಎಸೆದ ಆ ಗದೆ ಮಧುರೆಯಿಂದ 1 ಯೋಜನ ಹಿಂದೆ ಬಿತ್ತು. ಮಧುರೆಗೆ ಇದ್ದ 101 ಯೋಜನದಷ್ಟು ದೂರದ ಜಾಗವನ್ನ ಗದೆ ಕ್ರಮಿಸಲಿಲ್ಲ. ಅವನ ಆ ಎಸೆತ ವ್ಯರ್ಥವಾಯಿತು. ಈ ಬಗ್ಗೆ ನಾವು ಮಹಾಭಾರತದಲ್ಲಿ ಕಥೆಯನ್ನು ನಾವು ಸಭಾಪರ್ವದಲ್ಲಿ ನೋಡ್ತೇವೆ. ಭ್ರಾಮಯಿತ್ವ ಶತಗುಣಂ ಏಕೋನಂ ಏನ ಭಾರತ ಗದಾ ಕ್ಷಿಪ್ತ ಬಲವತ ಮಾಗಧೇನ ಪರಿವ್ರಜಾತ್ ಏಕೋನ ಶತೆ ಸಪಪಾತ ಗದಾ ಶುಭ. ಗದೆಯನ್ನ ಗರಗರನೆ ತಿರುಗಿಸಿ ಎಸೆದಂತಹ ವೇಗವನ್ನ ನೋಡಿದ್ರೆ ಎಲ್ಲರೂ ಗಾಬರಿ ಪಡಬೇಕಿತ್ತು, ಮಧುರೆಯನ್ನ ನಾಶ ಮಾಡುತ್ತೆ ಅಂತ. ಆದ್ರೆ ಅದು ಮಧುರೆಗಿಂತ 1 ಯೋಜನದಷ್ಟು ಹಿಂದೆಯೇ ಬಿತ್ತು. ಓ, ಹಾಗಾದ್ರೆ ಕೃಷ್ಣನನ್ನು ಉಳಿಸ್ಲಿಕ್ಕೆ ನಾರದರೇ ಬರಬೇಕಾಯ್ತು. ದೇವರಿಗೂ ಸಹಾಯ ಮಾಡ್ಲಿಕ್ಕೆ ತುಂಬಾ ಜನ ಬೇಕಾಗುತ್ತಲ್ವಾ ಅಂದ್ರೆ ಆಚಾರ್ಯರು ಮುಂದಿನ ಪದ್ಯದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಶಕ್ತಸ್ಯ ಚಾಪಿ ಹಿ ಗದಾ ಪ್ರವಿಘಾತ ನೇತು ಶುಶ್ರೂಷಣ ಮಧುಚಿತಂ ತ್ವಿತಿ ಚಿಂತಯಾನ ವಿಷ್ಣೋರ್ಮುನಿ ಸಜಗಾತ ಸಹಯೋಜನ್ ಯೋಜನೋ ನಮ್ ಮಾರ್ಗಂ ಪುರೋ ಭಗವತೋ ಮಗಧೇಶ ಪೃಷ್ಟ. ಜರಾಸಂಧ ಎಸೆದ ಗದಾರೂಪವಾದ ಅಸ್ತ್ರವನ್ನು ಎದುರಿಸುವುದರಲ್ಲಿ ಶ್ರೀಕೃಷ್ಣನೇನು ಅಸಮರ್ಥನಲ್ಲ, ಶ್ರೀಕೃಷ್ಣನಿಗೆ ಸಾಮರ್ಥ್ಯ ಇದೆ ಅಂತ ನಾರದರಿಗೂ ಗೊತ್ತಿತ್ತು. ಸಜ್ಜನರು ಏನ್ ಮಾಡ್ತಾರೆ ಅಂದ್ರೆ, ದೇವರಿಗೆ ಆಗಲ್ಲ ಅಂತ ಮಾಡುವುದು, ದೇವರ ಕೆಲಸದಲ್ಲಿ ನಮಗೂ ಒಂದು ಪಾಲಿರ್ಲಿ, ದೇವರಿಗೆ ಅವನ ಹೇಳ್ಕೊಳ್ತಾನೆ ಬೇಕಿದ್ರೆ ನಾವೇನು ಮಾಡ್ಬೇಕಾಗೇ ಇಲ್ಲ. ಅವನಿಗೋಸ್ಕರ ಪೂಜೆ ಮಾಡ್ತೇವೆ, ಅವನನ್ನು ನಾವು ಅಲಂಕಾರ ಮಾಡ್ತೇವೆ, ಅವನಿಗೆ ನಾವು ನೈವೇದ್ಯವಿಡ್ತೇವೆ, ಅವನಿಗೆ ನಾನು ತುಂಬಾ ಇಷ್ಟ ಅಂತ ತೋರಿಸ್ಕೊಳ್ಳಿಕ್ಕೆ ಏನೇನೋ ಮಾಡ್ತೇನೆ, ಏನು ತೋರಿಸಿಕೊಳ್ಳುವುದು ಅನ್ನೋದು ಹೃದಯದಲ್ಲಿ ಇದ್ರೂ ಸಾಕಾಗುತ್ತೆ, ಮಾಡಬಾರ್ದು ಅಂತ ಅಲ್ಲ ಅದರ ಅರ್ಥ. ಆದ್ರೆ ನಾನು ಇಷ್ಟು ಮಾಡು ಕೃಷ್ಣಗೇನು ಉಪಯೋಗ ಆಗುತ್ತೆ, ಕೃಷ್ಣನಿಗೆ ಉಪಯೋಗ ಅಲ್ಲ, ನಾವು ಮಾಡೋದ್ರಿಂದ ನಮ್ಗೆ ಸಂತೋಷ ಆಗುತ್ತೆ, ನಾವು ಅದರ ಸುಖವನ್ನ ಫಲವನ್ನ ಉಣ್ತೇವೆ. ಹಾಗಾಗಿ ಕೃಷ್ಣ ಮೇಲೆ ಎಸೆದ ಗದೆಯನ್ನ ಕೃಷ್ಣ ತಡೆಯುವುದರಲ್ಲಿ ಅಸಮರ್ಥನೇನಿರ್ಲಿಲ್ಲ, ಅದು ಚೆನ್ನಾಗಿ ಗೊತ್ತಿತ್ತು. ಹಾಗಿದ್ರು ಕೂಡ ನಾರದರು, ನನಗೊಂದು ಅವಕಾಶ ಸಿಕ್ಕಿದೆ, ಕೃಷ್ಣನಿಗೆ ಮಾಡಬೇಕಾದ ಅನ್ಯಾಯವನ್ನ ತಪ್ಪಿಸ್ಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ನಾರದರು ಯೋಚಿಸಿ ಜರಾಸಂಧ ಕೇಳಿದಾಗ ಮಥುರಾಪುಟ್ಟಣದ ದೂರದಲ್ಲಿ 1 ಯೋಜನದಷ್ಟು ಕಡಿಮೆಯ ಮಾರ್ಗವನ್ನ ಹೇಳಿ ಕೃಷ್ಣನ ಸೇವೆ ಅಂತ ಮಾಡಿದ್ರು. ಇಲ್ಲಾಂದ್ರೆ ಎಷ್ಟೆಷ್ಟೋ ತರದ ಅಪಾಯಗಳು ಮಥುರೆಗೆ ಒದಗಿದಾಗ ಕೃಷ್ಣ ಅದನ್ನು ಪರಿಹರಿಸಿದ್ದಾನೆ. ಸುದರ್ಶನ ಒಬ್ಬ ಕೃತ್ಯವನ್ನ ಪ್ರಯೋಗ ಮಾಡಿದ್ದ ಕೃಷ್ಣನ ಊರಿನ ಮೇಲೆ, ದ್ವಾರಕೆ ಮೇಲೆ. ಆವಾಗ ತನ್ನ ಸುದರ್ಶನದಿಂದ ಇಡೀ ತನ್ನ ಆ ದ್ವೀಪವನ್ನ ರಕ್ಷಿಸುವುದಷ್ಟೇ ಅಲ್ಲದೆ ಆ ಕೃತ್ಯವನ್ನ ಮರಳಿ ಅಟ್ಟಿಸಿಕೊಂಡು ಹೋಗಿ ಯಾರು ಆ ಸುದರ್ಶನ ಯಾವುದು ಕೃತ್ಯವನ್ನ ಪ್ರಯೋಗ ಮಾಡಿ ಎಸೆದಿದ್ನೋ ಅವನ ಇಡೀ ಊರೇ ಸುಟ್ಟು ಹೋಗುವಾಗಾಯ್ತು. ಅವರೆಲ್ಲರೂ ಸೇರಿ ಇದಕ್ಕೆ ಸಹಾಯ ಮಾಡಿದ್ರು ರಾಜನಿಗೆ. ಕೃಷ್ಣನ ಮೇಲೆ ಎಸೆದ ಕೃತ್ಯ ಅಂದ್ರೆ ಒಂದು ತರದ ಇವತ್ತು ಹೇಳುವ ವಿಚ್ ಕ್ರಾಫ್ಟ್ ತರದ್ದು, ಒಂದು ದುಷ್ಟಶಕ್ತಿ. ಆ ದುಷ್ಟಶಕ್ತಿಗೆ ಏನಾದ್ರೂ ಒಂದು ತನಗೆ ಆಹಾರ ಸಿಗದೇ ಇದ್ರೆ ಅದು ಶಾಂತ ಆಗುದಿಲ್ಲ. ಮರಳಿ ಓಡಿಸಿದ್ರಿಂದಾಗಿ ಅದು ವಾಪಸ್ ತನ್ನ ಎಲ್ಲಿಂದ ಬಂದೋ ಆ ಊರನ್ನೇ ನುಂಗಿಬಿಡ್ತು. ಕೊನೆಗೆ ಆ ರಾಜ ಸಮೇತ ತನ್ನ ಮಂತ್ರಿಮಂಡಲ ಎಲ್ಲವನ್ನು ಕಳ್ಕೊಂಡು ಸುಟ್ಟೋದ. ಇದು ಇಂಥದ್ದು ಬೇಕಾದಷ್ಟು ಸಲ ಪ್ರಸಂಗಗಳು ಬಂದಿವೆ. ಇಲ್ಲಿ ನಾರದರು ತಮ್ಮ ಸೇವೆ ಭಗವಂತನಿಗೆ, ನಾವು ಮಾಡಬೇಕಾದ ಎಷ್ಟೋ ಸೇವೆಗಳಲ್ಲಿ ಇದು ಒಂದು ಸಣ್ಣ ಎತ್ತಿನು ಹೇಳಿದ್ರು ಎಸ್ ಇನ್ನೇನೋ ದೊಡ್ಡ, ನನ್ನ ಹತ್ರ ಕೇಳಿದಾಗ್ಲೂ ಸರಿಯಾಗಿ ಹೇಳಿದ, ನನಗೆ ಗೊತ್ತಾದಾಗ್ಲೂ ನಾನು ಅದನ್ನ ಅನ್ನುವ ದೋಷ ಅದು ಯಾವತ್ತು ನನ್ನ. ಅವ್ರೇನಾದ್ರೂ ಮಾಡ್ಕೊಳ್ಳಿ, ಕೆಲವರು ಬೇಕು ಅಂತ ತಪ್ಪು ಮಾಡುದನ್ನು ಕಾಯ್ತಿರ್ತಾರೆ, ಅವ್ರಿಗೆ ತಪ್ಪಾಗ್ತಾ ಇದೆ ಅಂತ ಗೊತ್ತಿರುತ್ತೆ. ಹಾಗಿದ್ರು ಕೂಡ ಮಾಡಿದ್ಮೇಲೆ ಹೋಗಿ ನೋಡಿ, ನಾನು ನೋಡ್ತಾ ಇದ್ದೆ, ಹೇಳ್ಬೇಕು ಅನ್ನಷ್ಟ್ರಲ್ಲಿ ಅವ್ನು ಮಾಡಿಬಿಟ್ಟ ಅಂತ. ಅವ್ರ ಅದಕ್ಕಿಂತ ಮುಂಚೆನೆ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿರ. ಆದ್ರೂ ಕೂಡ ಕೆಲವೊಂದ್ ಸರ್ತಿ ಆ ಪ್ರಸಂಗಗಳನ್ನ ತಮ್ಮ ಲಾಭಕ್ಕೋಸ್ಕರ, ಅಂದ್ರೆ ತಾನೊಂದು ದೂರು ಹೇಳಿ ಯಜಮಾನನಿಗೆ ಹತ್ರ ಆಗ್ಬೋದಲ್ವಾ, ನನ್ನ ಆಲೋಚನೆ ನಾನು
ಹೆಚ್ಚು ಹೆಚ್ಚು ನಂಬಿಕಸ್ಥ ಅಂತ ಅನಿಸಿಕೊಳ್ಳಿಕ್ಕೋಸ್ಕರ ಯಾರು ಏನಾದ್ರೂ ನೋಡಿದ್ಮೇಲೆ ಹೋಗಿ ತನ್ನೇ ಹೇಳಿ ತಾನು ಬಹಳ ಪ್ರಾಮಾಣಿಕ, ನೋಡಿ ನಿಮಗೆ ನನ್ನ ನಿಮ್ಮ ಪರಿಸರದಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಎಲ್ಲ ಹೇಳ್ತಾ ಇದ್ದೇನೆ ಅಂತ ಅನ್ನಿಸಿಕೊಳ್ಳುವ ಯೋಚನೆಗಳು ಇರ್ತವೆ. ಆದ್ರೆ ನಾನಾದ್ರೂ ಹಾಗೆ ಮಾಡ್ಲಿಲ್ಲ, ಅಲ್ಲೇ ತಪ್ಪಿಸ್ಲಿಕ್ಕೆ ಆಗುತ್ತೆ ಅಂದ್ರೆ ತಪ್ಪಿಸ್ಬಿಡ್ತೇನೆ ಅಂತ ಒಂದು ಯೋಚನೆ ಹೇಳಿದ್ರು. ಅದರಿಂದಾಗಿ ಕೃಷ್ಣನ ಕ್ಷಿಪ್ತಾತು ಸಾ ಭಗವತೋ ತತ್ಸಂಧಿನೀ ಅಸುಭಿರಾಶುಭಿ ಮರ್ತ್ಯಾಶಿನಿ ಭಗವತ ಪುನರಾಜೈವ ಯಾತಾ ಗಿರೀಶ ವಿಸೃಜ್ಯ. ಹಾಗಾದ್ರೆ ಕಥೆ ಹೇಳ್ತಾ ಇಲ್ಲ, ಕ್ಷಿಪ್ತಾತು ಸಾ ಭಗವತ, ಭಗವತನ ಕೃಷ್ಣನಿಗಾಗಿ ಎಸೆಯದ ಆ ಗದೆಯು ಜರಾಸಂಧನ ಶರೀರವನ್ನ ಈ ಹಿಂದೆ ಮಗುವಾಗಿದ್ದಾಗ ಜೋಡಿಸಿ ಸಂಧಿನೀ ಅನ್ನಿಸಿ ಜರೆ ಎನಿಸಿದ ರಕ್ಕಸಿ ಮನುಷ್ಯರನ್ನ ತಿಂತಾ ಇದ್ದವಳು. ಅಸುಭಿಹಿ ಆಶುಭಿಯೋಜ್ಯ ಅವಳ ಮರ್ತ್ಯಾಶಿನೀ, ಮರ್ತ್ಯ ಮನುಷ್ಯರನ್ನು ತಿನ್ನುತ್ತಿದ್ದ. ಮತ್ತೆ ಜರಾಸಂಧನನ್ನು ಯಾಕೆ ಬಿಟ್ಲು? ಅದರಲ್ಲಿ ಆಹಾರವೇ ಎಳೆ ಶಿಶು ಸಿಕ್ಕಿತ್ತು, ತಿನ್ಬೋದಿತ್ತು, ಆದ್ರೆ ತಿನ್ಲಿಲ್ಲ. ಯಾಕೆ ಅಂದ್ರೆ ಇದು ತನ್ನ ಜಾತಿ ಇದ್ದು ಅಂತ ಅದಕ್ಕೆ ಗೊತ್ತಿತ್ತು. ಇದರಲ್ಲಿರುವ ಶಕ್ತಿ ತನಗೆ ತುಂಬಾ ಸಹಾಯ ಮಾಡುವಂತಹದ್ದು, ಅಥವಾ ಇದೇ ರೀತಿ ನನ್ನಂತೆಯೇ ಭೂಮಿಗೆ ತುಂಬಾ ಕಷ್ಟಗಳನ್ನು ಕೊಡ್ಲಿಕ್ಕೋಸ್ಕರ ಇರುವಂತಹದ್ದು ಅಂತ ಗೊತ್ತಿತ್ತು. ಹಾಗಾಗಿ ಸ್ವಜನರಲ್ಲಿ ಯಾವತ್ತೂ ಕೂಡ ಪಕ್ಷಪಾತ ಇದ್ದೇ ಇರುತ್ತೆ. ಹಾಗಾಗಿ ಜರ ಅನ್ನುವಂತಹ ಜರಾಸಂಧನ ತಾಯಿಯ ಶರೀರವನ್ನು ಪ್ರಾಣದಿಂದ ಆ ಗದೆ ಬೇರ್ಪಡಿಸಿತು. ಪರಮಾತ್ಮನ ಆಜ್ಞೆಯಿಂದಲೇನೆ ಆ ಜರಾಸಂಧನನ್ನ ಜೋಡಿಸಿದಂತಹ ಶಕ್ತಿ ಅಲ್ಲಿಂದ ಆ ಪ್ರದೇಶದಿಂದ ಕೈಲಾಸದ ಕಡೆಗೆ ತೆರಳಿತು. ಅಂದ್ರೆ ದೇಹ ಹೋಯ್ತಷ್ಟೇ, ಆ ಜೀವ ಜರ ಅನ್ನುವ ಶಕ್ತಿ ವಾಪಸು ಕೈಲಾಸವನ್ನು ಸೇರಿತು. ಅಸ್ಮದ್ವದಾರ್ಥಂ ಚಿಕ್ಷೇಪ ಗದಾಂ ವೈ ಸರ್ಪಘಾತಿನೀನ್. ದ್ರೋಣ ಪರ್ವದಲ್ಲಿ ಇದೇ ಮಾತನ್ನ ಕೃಷ್ಣ ಬಳಸಿಕೊಳ್ತಾನೆ, ಹೇಳ್ತಾನೆ ನಮಗೋಸ್ಕರ ಎಸೆದ ಗದೆಯನ್ನ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಸಾತು ಭೂಮಿ ಗತ ಪಾರ್ಥ ಹತ ಸಸುತ ಬಾಂಧವ. ಆ ಗದೆ ಭೂಮಿಯ ಮೇಲೆ ಬೀಳ್ಬೇಕಾದ್ರೆ ಬರೀ ಭೂಮಿಯ ಮೇಲೆ ಬೀಳ್ಲಿಲ್ಲ, ಆ ಭೂಮಿಯ ಮೇಲೆ ಇದ್ದ ಜರೆಯನ್ನೇ ನುಂಗಿ ಹಾಕಿತು. ಹಾಗಾಗಿ ನಾವು ಒಳ್ಳೇದನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಕೆಟ್ಟದು ಅಂತ ಓಡ್ಕೊಂಡು ಬಂದ್ರು ಕೂಡ ಅದು ನಮ್ಮನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹಾಗೆ ಅಂತ ಹೇಳಿ ನಾವು ಜಾರ್ತಾ ಇದ್ದೇನೆಲ್ಲ ಅಂತ ಗೊತ್ತಿದ್ದಾಗ್ಲೂ ನಾವು ಒಳ್ಳೆ ಕೆಲ್ಸಕ್ಕೆ ಓಡ್ತಾ ಇದ್ದೇವೆ ಅಂತ ಓಡಿದ್ರೆ ಜಾರಿ ಅಲ್ಲಿಗೆ ಒಳ್ಳೆ ಕೆಲಸ ಮಾಡುವಲ್ಲಿಗೆ ಇನ್ನೊಬ್ರು ನಂಬಕ್ಕೆ ಕಾಳಜಿ ತೋರಿಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ಬೇಕಾಗತ್ತೆ. ಹಾಗಾಗಿ ನಾವು ಏನನ್ನ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಈ ಕಥೆ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತೋರಿಸ್ತು. ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ನಾವು ನಮ್ಮ ಹತ್ರ ಇರುವ ಶಕ್ತಿಯನ್ನ ದುರುಪಯೋಗ ಮಾಡಿಕೊಳ್ಳುವ ಪ್ರಯತ್ನವನ್ನಾಗಲಿ, ಅದನ್ನು ಕೂಡ ಆ ತಪ್ಪು ಕೆಲಸನೂ ಗುರುಗಳ ಹತ್ರನೇ ಕೇಳಿ ಮಾಡ್ತೇನೆ ಅಂತ ಅನ್ನುವ ಬೇರೆ ಜಿಡ್ಡು, ನಾನದ್ರ ಹತ್ರ ಕೇಳಿ ಮಾಡ್ತೇನೆ ಅಂತ ಅಂತದ್ದಕ್ಕೆ ಸಾಧುಗಳು ಯಾವತ್ತೂ ಕೂಡ ಸಮ್ಮತಿ ನೀಡುವುದಿಲ್ಲ. ಅವನ ಗದೆಯೂ ವ್ಯರ್ಥ ಆಯಿತು, ಅವನನ್ನ ಸಂಧಾನಗೊಳಿಸಿದ್ದ ಜರೆಯೂ ಸತ್ಲು. ರಾಜ ಸ್ವಮಾತೃತ ಉತೋ ಗದಯಾಚ ಹೀನ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣೀತ್ರ್ಯದಿ ಕವಿಂಶ ಯುತೋ ಅತಿವೇಲ ದರ್ಪೋದ್ಧತ ಸಪದಿ ಕೃಷ್ಣ ಪುರೀನ್ ಜಗಾಮ. ಆಚೆ ಗದೆಯೂ ಹೋಯ್ತು, ಈಚೆ ತಾಯಿಯೂ ಸತ್ಲು. ಹೀಗೆ ಏಕಾಕ್ರಿಯಾ ದ್ವ್ಯರ್ಥಕರೀ ಬಭೂವ. ನಾರದರು ಕೊಟ್ಟಂತಹ ಒಂದು ಸಣ್ಣ ಸೂಚನೆಯಿಂದ ಎರಡು ಮಹಾಮಹಾ ಉಪಕಾರ ಆಯ್ತು. ಇಲ್ಲಾಂದ್ರೆ ಗದೆ ಇನ್ನೆಲ್ಲೋ ಉಪಯೋಗ ಆಗ್ತಿತ್ತು. ಜೊತೆಗೆ ಜರೆಯನ್ನ ಕೊಲ್ಲುವುದಕ್ಕೋಸ್ಕರ ಒಂದು ಬೇರೆನೆ ಕೆಲಸ ಮಾಡಬೇಕಿತ್ತು. ಇದೆರಡೂ ಕೆಲಸ ಶತ್ರುವಿನಿಂದಲೇ ಶತ್ರುವಿನ ಹನನ, ಈ ರೀತಿಯಾದ ಒಂದು ವ್ಯವಸ್ಥೆ ನಾರದರಿಂದ ಆಯ್ತು. ಇದರಿಂದ ಜರಾಸಂಧನಿಗೆ ಮಾತ್ರ ತೀವ್ರವಾದ ಕೋಪ ಬಂತು. ಅದಕ್ಕೆಲ್ಲ ವಿರುದ್ಧವಾಗಿ ನಡೆದು ಹೋಗಲ್ವಾ ಅಂತ ತುಂಬಾ ಕೋಪಗೊಂಡು 23 ಅಕ್ಷೋಹಿಣಿ ತ್ರ್ಯಧಿಕ ವಿಂಶಯುತ ಅಧಿಕ ವಿಂಶಯುತ 3 ಮತ್ತು 20 ಸೇರಿದ ಅಕ್ಷೋಹಿಣಿ ಸೈನ್ಯವನ್ನ ಕೂಡಿಕೊಂಡು ಅತಿವೇಲ ದರ್ಪೋದ್ಧತ ಅವನ ಕೋಪ
ದರ್ಪಕ್ಕೆ ಪಾರವೇ ಇಲ್ಲ, ಮಿತಿ ಮೀರಿದ ದರ್ಪದಿಂದ ಕೃಷ್ಣನ ಪಟ್ಟಣವಾದಂತಹ ಮಧುರೆಯ ಕಡೆಗೆ ಧಾವಿಸಿ ಬಂದನು. ಧಾವಿಸಿ ಇಪ್ಪತ್ಮೂರು ಅಕ್ಷೋಹಿಣಿ ಅಂದ್ರೆ ನಮ್ಗೆ ಗೊತ್ತಿರೋದು ಮಹಾಭಾರತದ ಎರಡೂ ಕಡೆಯ ಸೇನೆ ಸೇರಿ ಹದಿನೆಂಟು ಅಕ್ಷೋಹಿಣಿ. ಕೃಷ್ಣನ ಮೇಲೆ ಜರಾಸಂಧ ಒಬ್ಬನೇ ತೆಗೆದುಕೊಂಡು ಹೋದ ಸೈನ್ಯದ ಸಂಖ್ಯೆ ಇಪ್ಪತ್ತಮೂರು ಅಕ್ಷೋಹಿಣಿ ಪ್ಲಸ್ ಫೈವ್ ಹದಿನೆಂಟಕ್ಕೆ. ಅಂದ್ರೆ ಇಷ್ಟು ದೊಡ್ಡ ಸೈನ್ಯವನ್ನು ಕೃಷ್ಣ ಹೇಗೆ ಎದುರಿಸಿದ, ಯಾವ ರೀತಿ ಕೃಷ್ಣನ ಸ್ಟ್ರಾಟಜಿ ಇತ್ತು, ಅವರ ಉದ್ದೇಶ ಏನಿತ್ತು, ಕೃಷ್ಣ ಅದಕ್ಕೆ ಪ್ರತ್ಯುತ್ತರವನ್ನೇನು ಕೊಟ್ಟ ಅನ್ನೋದನ್ನ ಮತ್ತೆ ನಾವು ನಾಳೆಯ ತರಗತಿಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ಪ್ರಕೃತಿಯಲ್ಲಿ ನಾಗ ಅನ್ನೋದು ಸರ್ಪಗಳು ಅಂತ ಅನ್ನೋದು ಬಹಳ ಮುಖ್ಯವಾದ ಒಂದು ಸ್ಪೀಶೀಸ್. ಅದು ಯಾವ ಸ್ಪೀಶೀಸ್ ಅನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ, ಅದರ ಬಗ್ಗೆ ತಿರಸ್ಕಾರ ತಾಳುವ ಹಾಗಿಲ್ಲ. ಪ್ರಕೃತಿಯ ಅತ್ಯಂತ ಸ್ನೇಹಿಯಾದ, ನಮ್ಗೆ ಬರಬಹುದಾದ ಅನೇಕ ತರದ ರೋಗಗಳನ್ನ ಪರಿಹರಿಸುವುದಕ್ಕೋಸ್ಕರ ಈ ಸರೀಸೃಪಗಳು ಇರ್ತವೆ ಅಂತ. ಯಾಕೆಂದ್ರೆ ಸರ್ಪಗಳಿಗೆ ಆಹಾರವಾಗಿ ಬಳಕೆ ಆಗುವಂತಹದ್ದು ಇಲಿ. ಇಲಿಯ ಪ್ರಮಾಣ ಸಮಾಜದಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಅದು ಕೊಳೆತು ಬಿದ್ದಲ್ಲೆಲ್ಲ ಬೇರೆ ಬೇರೆ ತರದ ರೋಗ ಬರುತ್ತೆ ಅಂತ ನಾವು ಹಿಂದಿನ ಈ ಇತಿಹಾಸದಿಂದ ನಾವು ಕೇಳಿ ನೋಡಿದ್ದೇವೆ. ಅಂಥದ್ದು ಬೇರೆ ಬೇರೆ ತರದ ಸಮಸ್ಯೆಗಳೆಲ್ಲವನ್ನು ಪರಿಹಾರ ಮಾಡುವುದಕ್ಕಾಗಿ ಪರಿಸರದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಇರುವಂತಹದ್ದು. ಅದಕ್ಕಿಂತ ಹೆಚ್ಚು ವಿಶಿಷ್ಟವಾದಂತಹ ಒಂದು ಮನೋತರಂಗವನ್ನ ಗ್ರಹಿಸುವಂತಹ ಒಂದು ಶಕ್ತಿ ಸರ್ಪಗಳಿಗಿದೆ. ಮಹಾಭಾರತದ ಜನ ಆಸ್ತಿಕನ ವಚನವನ್ನ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಒಂದು ಮಾತು ಬರುತ್ತೆ. ಯಾವತ್ತೇ ಸರ್ಪದ ಸಮಸ್ಯೆಗಳು ದೋಷಗಳು ಉಂಟಾದ್ರೆ, ಏನಾದ್ರೂ ಅಂತಹದ್ದೊಂದು ಸಮಸ್ಯೆ ನಮ್ಮ ಪರಿಸರದಲ್ಲಿ ಇದೆ ಅಂತಾದಾಗ ಸರ್ಪಾಪ ಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಅಂತ ಪ್ರಾರ್ಥಿಸಿದ ಜನಮೇಜಯಸೆ ಯಜ್ಞಂತೆ ಆಸ್ತಿಕ ವಚನ ಸ್ಮರ. ಜನಮೇಜಯನ ಯಜ್ಞದ ಕೊನೆಯಲ್ಲಿ ನೀವೆಲ್ಲರೂ ಕೂಡ ಯಾರು ಈ ಆಸ್ತಿಕನ ಕಥೆಯನ್ನು ಸರ್ಪಯಾಗದ ಕಥೆಯನ್ನು ತಿಳಿದು ಭಗವ ಸೃಷ್ಟಿಯಲ್ಲಿ ಇದು ಒಂದು ಭಾಗ ಅಂತ ಭಾವಿಸದಕ್ಕೆ ಗೌರವವನ್ನು ಕೊಡುವುದು ಯಾವಾಗ ಕಲಿಯುತ್ತಾನೋ ಅವನಿಗೆ ಆ ಸರ್ಪಗಳ ಭಯ ದೋಷ ರೋಗ ಅಥವಾ ದುರಿತ ಅದು ಉಂಟಾಗುವುದಿಲ್ಲ ಅನ್ನುವ ಮಾತನ್ನ ಕಥೆಯಲ್ಲಿ ನಾವು ಕೇಳ್ತೇವೆ. ಅಷ್ಟಕುಲ ನಾಗಗಳಲ್ಲಿ ಪ್ರಧಾನ ನೆನೆಸಿ ಶೇಷ, ಆಮೇಲೆ ವಾಸುಕಿ, ಇವರಿಬ್ರು ಇದ್ದುಕೊಂಡು ಲೋಕದ ಅನೇಕ ಕೋಟ್ಯಂತರ ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಏದೋ ರೋಚನೆ ದಿವೋ ಯೇವ ಸೂರ್ಯಸ್ರಶ್ಮಿಷು ಯೇಷಾಮಪ್ಸು ಸದಃಕೃತ ತೇಭ್ಯ ಸರ್ಪೇಭ್ಯೋ ನಮಃ ಯಾ ಇಷವೋ ಯಾತ್ಧಾನಾನಾಂ ಏವ ವನಸ್ಪತೀಂಗ್ರನು ಏವ ವಟೇಶು ಶೇರತೆ ತೇಭ್ಯ ಸರ್ಪೇಭ್ಯೋ ನಮಃ ಅಂತ ಸರ್ಪಗಳ ಇರವಿನ ಕುರಿತಾದ ಮಾತುಗಳನ್ನ ಇದರಲ್ಲಿ ಸ್ತೋತ್ರ ಮಾಡ್ತಾ ಅವುಗಳನ್ನ ನಮಿಸುವ ಮಾತಾಗಿ ವೇದ ಬಂದಿದೆ. ಅದು ಸೂರ್ಯನ ರಶ್ಮಿಯಲ್ಲೂ ಸೇರಿಕೊಳ್ಳಬಹುದಾದ ಅತ್ಯಂತ ಸೂಕ್ಷ್ಮವಾದ ಸರ್ಪಗಳು ಇವೆ. ಇಡೀ ಜಗತ್ತನ್ನ ತನ್ನ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ಹೊತ್ತುಕೊಂಡಂತಹ ಶೇಷನಂತಹ ಸರ್ಪವೂ ಇದೆ. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಎಲ್ಲ ರೀತಿಯಿಂದಲೂ ಕೂಡ ಪ್ರಕೃತಿಯಲ್ಲಿ ವ್ಯಾಪಿಸಿಕೊಂಡು ನಿಂತಿರುವಂತಹ ಈ ಸರೀಸೃಪಗಳಲ್ಲಿ ಹಿರಿದೆನಿಸಿದ ಅಂತಹ ಸರ್ಪಾಣ ಅಸ್ಮಿ ವಾಸುಕಿಹಿ, ನಾನು ವಾಸುಕಿಯಾಗಿ ಅನಂತಶ್ಚಾಸ್ಮಿ ನಾಗಾನ, ನಾಗಗಳಲ್ಲಿ ನಾನು ಶೇಷನಾಗಿ ಫಣ ಇರುವ ಭಾಗಗಳಲ್ಲಿ ಶೇಷನಾಗಿದ್ದೇನೆ, ಫಣವಿಲ್ಲದ ನಾಗಗಳಲ್ಲಿ ಫಣ ಇರುವಂತಹದ್ರಲ್ಲಿ ನಾನು ಸರ್ಪಾಣಾಮಸ್ಮಿ ವಾಸುಕಿಹಿ ಅನಂತಶ್ಚಾಸ್ಮಿ ನಾಗಾನ, ಹೆಡೆ ಇದ್ದ ಅನಂತನಾಗಿದ್ದೇನೆ, ಹೆಡೆ ಇಲ್ಲದವುಗಳಲ್ಲಿ ನಾನು ವಾಸುಕಿ ಎನಿಸಿದ್ದೇನೆ ಅನ್ನುವ ಮಾತನ್ನು ಕೃಷ್ಣನು ಕೂಡ ಗೀತೆಯಲ್ಲಿ ಹೇಳುವ ಮಾತು. ಹೀಗೆ ಅಂತಹದ್ದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳಿವೆ. ಪ್ರಧಾನವಾದ ಒಂದು ಪರ್ವಕ್ಕೆ ಉಳಿದಂತೆ ಪ್ರಾಚೀನರು ಅಲ್ಲಲ್ಲಿಯ ಪರಿಸರಕ್ಕೆ ಅನುಕೂಲವಾದಂತಹ ಚಿಂತನೆಗಳನ್ನು ಜೋಡಿಸಿರ್ತಾರೆ. ಹಾಲೆರಿಯುವುದು ಇತ್ಯಾದಿಗಳೆಲ್ಲ ಹೇಳೋರು ಬೇಕಾದಷ್ಟು ಹೇಳುತ್ತಾರೆ. ಹಸಿದ ಹೊಟ್ಟೆಗೆ ಹಾಕಿ ಹೊರತು ಈ ನಾಗದ ಕಲ್ಲಿಗೆ ಹಾಲೆರೆದು ನೀವು ಹಾಳು ಮಾಡಬೇಡಿ ಅಂತ. ಹಾಗೆ ಹೇಳೋರು ತಮ್ಮ ಮನೆಯಲ್ಲಿ ತಿಂಗಳಿಗೊಂದು ಚೇಂಜ್ ಮಾಡುವ ಫೋನ್ ಕಮ್ಮಿ ಮಾಡಲಿ, ದಪ್ಪ ದಪ್ಪದ ಹಾಸಿಗೆ ಕಮ್ಮಿ ಮಾಡಲಿ, ಬೇಡವಾದ ಪದಾರ್ಥಗಳನ್ನು ಮನೆಯಲ್ಲಿ ಎಸೆಯುವುದು ಕಮ್ಮಿ ಮಾಡಲಿ, ತಮ್ಮ ತಮ್ಮ ನಾಯಕರ ಫೋಟೋಗಳಿಗೆ ಚಿತ್ರಗಳಿಗೆ ಹಾಲೆರಿಯುವುದನ್ನು ಬಿಡಲಿ. ಇದೆಲ್ಲ ಗೊತ್ತಿಲ್ಲದೆ ಒಟ್ರಾಸಿ ಹಿಂದೆ ಮುಂದೆ ತಿಳಿಯದೆ ಮಾತನಾಡುವಂತಹ ಪ್ರಕೃತಿಯವರಿಗೆ ನಾವು ಸರಿಯಾಗಿ ಆಲೋಚನೆ ಮಾಡಿ ಉತ್ತರ ಕೊಡಬೇಕಾಗತ್ತೆ. ಎಲ್ಲ ರೀತಿಯಿಂದಲೂ ಅದು ಕುಡಿಯುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಅಲ್ಲೊಂದು ಶ್ರದ್ಧೆ ಇದೆ. ಅದರಿಂದ ಭೂಮಿಗೆ ಆ ಹಾಲು ಸಿಕ್ಕಿದ್ರೆ ಅದು ವ್ಯರ್ಥ ಆಗುದಂತ ಇಲ್ವೇ ಇಲ್ಲ. ಭೂಮಿ ಮತ್ತೆ ಅದನ್ನ ಮರಳಿಸಿ
ಅನುಕೂಲವನ್ನ ಅವನಿಗೆ ಸಾಧಕನಿಗೆ ಶ್ರದ್ಧೆ ಉಳ್ಳವನಿಗೆ ನಡೆಸಿ ತೋರಿಸುತ್ತೆ. ಅಂಥದ್ದೊಂದು ಒಳ್ಳೆಯ ಹಬ್ಬದ ದಿವಸ ನಾವು ಎಲ್ಲರೂ ಸೇರಿ ಸರ್ಪದ ಕುಲದಲ್ಲಿ ಸೇರಿಕೊಂಡಿರುವ ದುಷ್ಟ ಸರ್ಪಗಳು ಇರ್ತವೆ, ಆದ್ರೆ ಅದು ಪ್ರಕೃತಿಯಲ್ಲಿ ಸಹಜವಾಗಿರುವಂತಹದ್ದು. ಕಾಳಿಯ ಮರ್ದನ ಕೃಷ್ಣನನ್ನ ಸ್ಮರಣೆ ಮಾಡೋಣ. ಶೇಷ ಅನಂತರಲ್ಲಿ ಅನಂತನಲ್ಲಿ ನೆಲೆಸಿದ ಶೇಷಶಾಹಿಯಾದ ಅನಂತ ಶೇನನ್ನ ಸ್ಮರಣೆ ಮಾಡೋಣ. ಕುತ್ತಿಗೆಯಲ್ಲಿ ಸರ್ಪವನ್ನ ಸದಾ ಹೊತ್ತುಕೊಂಡು ಆಭರಣದ ತೊಟ್ಟಿರುವ ರುದ್ರದೇವನ ಸ್ಮರಣೆ ಇರಲಿ. ಅಲ್ಲೇ ಇರುವುದನ್ನ ಜೊತೆಗೆ ನವಿಲಿದ್ರೂ ಕೂಡ ಸರ್ಪ ವಿರೋಧಿಸದೆ ವಾಹನ ಪರಸ್ಪರ ಒಂದೊಂದು ಸಹಾಯಕ್ಕೆ ನಿಲ್ಲುವಂತಹ ಒಂದು ಸಾಮರಸ್ಯ ನಮ್ಮ ಸಮಾಜದಲ್ಲಿ ಇರಲಿ ಅನ್ನುವ ಕುಟುಂಬವನ್ನೇ ಶಿವನ ಕುಟುಂಬ ತೋರಿಸಿಕೊಡುವಂಥದ್ದು. ಹೀಗೆ ಸರ್ಪಗಳು ಎಲ್ಲೆಲ್ಲಿ ಇದ್ದಾವು ಆ ಪ್ರಕೃತಿಗೆ ಬೇಕಾದ ಒಂದು ರಕ್ಷಣೆ ಇದೆ ಅಂತ ಅರ್ಥ. ಅಂತಹ ಸರ್ಪಗಳ ಕುಲದಲ್ಲಿ ನೆಲೆಸಿ ಅವುಗಳಿಂದ ನಮಗೆ ಪ್ರಾಕೃತಿಕವಾದ ಸುಖವನ್ನು ಒದಗಿಸುವ ಸಂಕರ್ಷಣ ರೂಪಿ ಪರಮಾತ್ಮ ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.